ದೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಥ್ಯನ್ನೋ ವಿದದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲತಿ ದುಹಿತುರ್ದೇವತಾ ಮೌಳಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯ ಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಮಹಾವ್ಯಾಕರಣಾಂಬೋಧಿ ಮಂಥಮಾನಸಮಂದರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹೇ ಮುಖ್ಯಪ್ರಾಣಾಯ ಭೀಮಾಯ ನಮೋ ಯಸ್ಯ ಭುಜಾಂತರಂ ನಾನಾವೀರಸುವರ್ಣಾನಾಂ ನಿಕಷಾಶ್ಮಾಯಿ ತಂಬಭೌ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂ ಸಹ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕೇರ್ಗೌ ಪುನೀಯಾನ್ನಃ ಮಹೀಧರ ಪದಾಶ್ರಯ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಕೃಷ್ಣನ ಶ್ರೀರಾಮಚಂದ್ರನ ಆದೇಶವನ್ನು ನಾವು ಹೊತ್ತು ಇಲ್ಲಿ ಕಾರ್ಯಕ್ಕಾಗಿ ಬಂದಿರುವಾಗ ಮಧ್ಯದಲ್ಲಿ ಬೇರೆಯದೇ ಒಂದು ಆಲೋಚನೆ ಬಂದದ್ದನ್ನು ಗಮನಿಸಿದಂತಹ ಹನುಮಂತ ಅವರನ್ನೆಲ್ಲ ತಡೆದು ನಿಲ್ಲಿಸಿದ. ಹಾಗೆ ತಡೆದಾದ ಮೇಲೆ ಅವರಿಗೆ ದಿಕ್ಕು ತೋಚದೆ ಅಂಗದ ಕೊನೆಗೊಂದು ಹೇಳಿದ, ನಾನು ಯಾವುದನ್ನು ನಿಮ್ಮನ್ನು ವಿರೋಧಿಸಲ್ಲ, ದೊಡ್ಡವರ ಹತ್ರ ನಾನು ಮಾತಾಡಿದ್ದಕ್ಕೆ ಕ್ಷಮೆ ಇರಲಿ, ಆದರೆ ಒಂದೇನು ಅಂತಂದರೆ ನಾವು ಯಾರೂ ಇಲ್ಲಿಂದ ಹೊರಡಲ್ಲ, ಯಾಕೆಂದರೆ ಅಲ್ಲಿ ಹೋಗಿ ನಾವು ಏನು ಕೆಲಸ ಆಗಿದೆ ಅಂತ ತೋರಿಸ್ಕೊಳ್ಳಿಕ್ಕೆ ಅಂಥದ್ದು ನಮ್ಮ ಹತ್ರ ಇಲ್ಲ. ಆದ್ದರಿಂದಾಗಿ ನಮ್ಮ ಅಭಿಪ್ರಾಯ ಏನು ಅಂತಂದರೆ ನಾವಿಲ್ಲೇ ಪ್ರಾಯೋಪವೇಶಕ್ಕೆ ಕೂತ್ಕೊಳ್ಳುತ್ತೇವೆ ಅಂತ ಹೇಳಿ ಎಲ್ಲ ಪ್ರಾಯೋಪವೇಶದ ನಿರ್ಧಾರವನ್ನು ಮಾಡಿ ಕೂತಿದ್ದಾರೆ. ಅದೇ ಹೊತ್ತಿಗೆ ಅಲ್ಲಿ ಒಬ್ಬ ಗೃಧ್ರ ಪಕ್ಷಿ, ಗರುಡ ಪಕ್ಷಿ, ಅವನು ಇವರನ್ನೆಲ್ಲ ಹಸಿದು ತಾನಾಗಿ ಏನು ಹುಡುಕ್ಲಿಕ್ಕಾಗದೆ ಇರುವ ಸ್ಥಿತಿಯಲ್ಲಿ ಇದ್ದವನನ್ನು ತಾವೇ ಹುಡುಕಿ ಬಾಯಿಗೆ ಬಿದ್ದಿದ್ದಾರೆ ಅಂತ ಗೊತ್ತಾಗಿ ತುಂಬ ಸಂತೋಷದಿಂದ ಹತ್ತಿರ ಬಂದರೆ ಸಮಗ್ರ ರಾಮನ ಕಥೆಯನ್ನು ಹೇಳ್ತಾ ಜಟಾಯು ಪೂರ್ವದ ಕಥೆಯನ್ನೆಲ್ಲ ಹೇಳಿ ಜಟಾಯು ತಾನು ಅತ್ಯಂತ ಉತ್ತಮವಾದ ಮರಣವನ್ನು ಹೊಂದಿದ, ರಾಮಚಂದ್ರನ ಕೈಯಲ್ಲಿ ಅವನಿಗೆ ಸಂಸ್ಕಾರ ಆಯಿತು, ನಮಗಂಥ ಭಾಗ್ಯ ಇಲ್ಲ, ನಾವು ಪೂರ್ತಿ ಕಳ್ಕೊಂಡು ಬಿಟ್ಟಿದ್ದೇವೆ, ನಮಗೆ ಯಾವ ಹಿರಿತನವೂ ಇಲ್ಲ ಅಂತೆಲ್ಲ ಬೇಜಾರು ಮಾಡಿಕೊಂಡು ಪಕ್ಷಿರಾಜ ರಾಮನಿಗಾಗಿ ಹೋರಾಡಿ ರಾಮ ಭಕ್ತಿಯನ್ನು ತೋರಿ ಧನ್ಯ ಅಂತ ಎನಿಸಿಕೊಂಡ. ಕೈಕೇಯಿಗೆ ಎಲ್ಲ ಇಷ್ಟಪಟ್ಟದ್ದೇ ಆಯಿತು. ಏನು ಅಂದರೆ ಮಂಥರೆಯಿಂದ ಅವಳು ಅಡ್ಡವಾಗಿದ್ದ ಗಂಡನನ್ನು ಕಳ್ಕೊಂಡು ಅಂದರೆ ಅದು ಇಷ್ಟವೇ ಆಯಿತು ಅವಳಿಗೆ. ಅದರಿಂದ ಆ ರಾಮಚಂದ್ರ ಇಲ್ಲಿಗೆ ಬಂದದ್ರಿಂದ ವಾಲಿ ಸತ್ತ, ಈಗ ನಾವೆಲ್ಲರೂ ಕೂಡ ಒಟ್ಟಿಗೆ ಸತ್ವಿ ಅಂತ ಹೀಗೆ ಹೇಳಿ ನಮ್ಮನ್ನು ಈಗ ಸುಗ್ರೀವ ಇಷ್ಟು ದೂರಕ್ಕೆ ಹಾ ದರ್ಶನ ನಮ್ಮನ್ನ ಸೀತೆಯನ್ನು ನೋಡಲಿಲ್ಲ ಅನ್ನುವ ಕಾರಣಕ್ಕೆ ಮರ್ತು ಬಿಡ್ತಾನ ರಾಮಚಂದ್ರ ಅಥವಾ ನಮ್ಮನ್ನು ನೆನಪಿಸ್ಕೊಳ್ತಾನ ಅಂತ ಒಂದು ಬೇಸರದ ಮಾತನ್ನು ಆಡ್ತಾ ಇದ್ದಾನೆ. ಚೈತನ್ಯವರು ಹೇಳಿ ಇತ್ತಂ ಕಥಾಂತರೇ ಶುತ್ವಾ ಇತ್ತಂ ಕಥಾಂತರೇ ಶುತ್ವಾ ಇತ್ತಂ ಕಥಾಂತರೇ ಶುತ್ವಾ ದೇಹತ್ಯಾಗಂ ಜಟಾಯುಷಃ ದೇಹತ್ಯಾಗಂ ಜಟಾಯುಷಃ ದೇಹತ್ಯಾಗಂ ಜಟಾಯುಷಃ ವೃದ್ಧೋ ಗೃದ್ಧಪತಿ ಪ್ರೋಚೇ ವೃದ್ಧೋ ಗೃದ್ಧಪತಿ ಪ್ರೋಚೇ
ವೃದ್ಧೋ ಗೃದ್ಧ ಪತೆ ಪ್ರೋಚೆ. ಅದು ಗೃಧ್ರ ಆಗಬೇಕು, ಅಲ್ಲಿ ರೇಪ ಎಲ್ಲೋ ಮಿಸ್ ಆಗಿದೆ ಅನ್ಸುತ್ತೆ. ಗೃಧ್ರ ರುದನ್ ಜ್ಯೇಷ್ಠೋ ಜಟಾಯುಷ, ರುದನ್ ಜ್ಯೇಷ್ಠೋ ಜಟಾಯುಷ, ರುದನ್ ಜ್ಯೇಷ್ಠೋ ಜಟಾಯುಷ. ರಾಮನ ಕಥೆಯನ್ನು ಹೇಳ್ತಾ ಮಧ್ಯದಲ್ಲಿ ಜಟಾಯುವಿನ ಸ್ಮರಣೆ ಮಾಡಿಕೊಂಡ್ರಲ್ಲ ಕಪಿಗಳು. ಸಂಪಾತಿ ಅವನು ಇದನ್ನು ಕೇಳಿಸಿಕೊಂಡು ಒಂಥರ ಕಂಗಾಲಾದ. ಜಟಾಯುಷಃ ಜಟಾಯುವಿನ ವೃದ್ಧಃ, ಜಟಾಯುವಿಗೆ ಶ್ರೇಷ್ಠ ಜ್ಯೇಷ್ಠ ವೃದ್ಧಃ. ಜಟಾಯುಷಃ ಶ್ರೇಷ್ಠ ವೃದ್ಧಃ ಗೃಧ್ರಪತಿಃ ಇತ್ಥಂ ಕಥಾಂತರೇ ಶ್ರುತ್ವಾ ಜಟಾಯುಷಃ ದೇಹತ್ಯಾಗಂ ಕಥಾಂತರೇ ಶ್ರುತ್ವಾ ರುದನ್ ಪ್ರೋಚೆ. ಜಟಾಯುವಿನ ಹಿರಿಯನಾದ ವೃದ್ಧನಾದ ಸಂಪಾತಿಯು ಕಥಾಂತರೇ ಕಥೆಯ ಮಧ್ಯದಲ್ಲಿ ಜಟಾಯುಷಃ ದೇಹತ್ಯಾಗಂ ಶ್ರುತ್ವಾ ಜಟಾಯುವಿನ ಶರೀರ ತೊರೆದ ಪ್ರಸಂಗದ ಭಾಗವನ್ನು ಕೇಳಿ ಅಳುತ್ತಾ ಹೀಗೆ ಹೇಳಿದ. ಇತ್ತಮಂದ್ರೆ ಈ ರೀತಿಯಾಗಿ ಅವ್ಯಯದು ಕಥಾಂತರೇ ಕಥಾಯ ಅಂತರೇ ಕಥಾಂತರೇ ಮಧ್ಯದಲ್ಲಿ ಅಂತ ಅರ್ಥ. ಅವ್ಯಯದು ಶ್ರುತ್ವಾ ತ್ವಾ ಪ್ರತ್ಯಯಂತಮವ್ಯಂ ದೇಹತ್ಯಾಗಂ ದ್ವಿತೀಯ ಏಕ ದೇಹಸ್ಯ ತ್ಯಾಗ ದೇಹತ್ಯಾಗ ತಂ ದೇಹತ್ಯಾಗಂ ಜಟಾಯುಷಃ ಷಷ್ಠಿ ಏಕ ಜಟಾಯುಷಃ ವೃದ್ಧಃ ಗೃಧ್ರಪತಿಃ ಪುಲ್ಲಿಂಗ ಪ್ರಥಮ ಏಕ ಪ್ರೋಚೆ ಜಟಾಯುಃ ಜಟಾಯುಷೌ ಜಟಾಯುಷಃ ಜಟಾಯುಷ್ ಶಬ್ದ ಅದು. ಪ್ರೋಚೆ ಲಿಟ್ ಪ್ರಥಮ ಏಕ ರುದನ್ ಶತ್ರು ಪ್ರತ್ಯಯಾಂತ ಶಬ್ದ ಜ್ಯೇಷ್ಠ ಪುಲ್ಲಿಂಗ ಪ್ರಥಮ ಏಕ ಜಟಾಯುಷಃ ಷಷ್ಠಿ ಏಕ. ಶ್ರೀ ವೈಷ್ಣವರು ಹೇಳಿ ಮಮ ಪ್ರಾಣ ಸಮೋ ಭ್ರಾತ ಮಮ ಪ್ರಾಣ ಸಮೋ ಭ್ರಾತ ಮಮ ಪ್ರಾಣ ಸಮೋ ಭ್ರಾತ ರಾವಣೇನ ಹತ ಕಥಂ ರಾವಣೇನ ಹತ ಕಥಂ ರಾವಣೇನ ಹತ ಕಥಂ ಕೇ ಯೂಯಂ ಕೇನ ದುಃಖೇನ ಕೇ ಯೂಯಂ ಕೇನ ದುಃಖೇನ ಕೇ ಯೂಯಂ ಕೇನ ದುಃಖೇನ ಪ್ರಾಪ್ತ ಪ್ರಾಯೋಪವೇಶನಂ ಪ್ರಾಪ್ತ ಪ್ರಾಯೋಪವೇಶನಂ ಪ್ರಾಪ್ತ ಪ್ರಾಯೋಪವೇಶನಂ. ಮಮ ಭ್ರಾತ ಮಮ ಪ್ರಾಣ ಸಮಃ ಸಹ ಕಥಂ ರಾವಣೇನ ಹತಃ, ನನ್ನ ಪ್ರಾಣಕ್ಕೂ ಸಮನಾದ ನನ್ನ ತಮ್ಮ ಜಟಾಯು ರಾವಣನಿಂದ ಹೇಗೆ ಹತನಾದ? ನೀವು ಯಾರು? ಯಾವ ದುಃಖ ಯಾವ ರೀತಿಯ ದುಃಖಕ್ಕಾಗಿ ಕೇನ ದುಃಖೇನ ಪ್ರಾಯೋಪವೇಶನಂ ಪ್ರಾಪ್ತಃ, ಯಾವ ದುಃಖದ ಕಾರಣದಿಂದಾಗಿ ನೀವೆಲ್ಲರೂ ಪ್ರಾಯೋಪವೇಶಕ್ಕೆ ಕೂತಿದ್ದೀರಿ ಅಂತ ಕೇಳ್ತಾನೆ. ಯಾರು ಸಂಪಾತಿ ಕಪಿಗಳ ಗುಂಪನ್ನ ಹೀಗೆ ಪ್ರಶ್ನೆ ಮಾಡ್ತಾನೆ. ಮಮ ಪ್ರಾಣ ಸಮಃ ಭ್ರಾತ ಭ್ರಾತ ನನ್ನ ಸಹೋದರ ನನ್ನ ತಮ್ಮನಾದ ಜಟಾಯು ಕಥಂ ರಾವಣೇನ ಹತಃ, ರಾವಣನ ಜೊತೆಗೆ ಅವನ ಹತ್ರ ಯಾಕೆ ಯುದ್ಧ ಆಯ್ತು, ಅವನು ಯಾಕೆ ಕೊಂದ? ನೀವು ಯಾರೆಲ್ಲ ಕಪಿಗಳು? ನೀವು ನೋಡಿದ್ರೆ ರಾಮ ಅಂತೀರಿ, ಆಚೆ ನೋಡಿದ್ರೆ ಜಟಾಯು ಅಂತೀರಿ, ನೋಡಿದ್ರೆ ಕಪಿಗಳು ಅಂತೀರಿ. ಕಥೆ ಎಲ್ಲ ಒಂದಕ್ಕೊಂದು ವಿಚಿತ್ರ ಸಂಬಂಧ. ಮನುಷ್ಯರ ಮನುಷ್ಯರ ಕಥೆ ಅಲ್ಲ, ಪ್ರಾಣಿ ಪ್ರಾಣಿಗಳ ಕಥೆ ಅಲ್ಲ, ಮನುಷ್ಯ ಪ್ರಾಣಿಗಳ ವಿಚಿತ್ರ ಸಂಕೀರ್ಣ ಕಥೆಯನ್ನ ಹೇಳ್ತಾ ಇದ್ರಿ. ನೀವು ಯಾರೆಲ್ಲ, ಯಾವ ದುಃಖದಿಂದ ಇಲ್ಲಿ ಪ್ರಾಯೋಪವೇಶಕ್ಕೆ ಕೂತಿದ್ದೀರಿ? ಮಮ ಷಷ್ಠಿ ಏಕ ಪ್ರಾಣೈಹಿ ಸಮಃ ಪ್ರಾಣ ಸಮಃ ಪುಲ್ಲಿಂಗ ಪ್ರಥಮ ಏಕ ಭ್ರಾತ ಲಟ್ ಪ್ರಥಮ ಸಾರಿ ಪುಲ್ಲಿಂಗ ಪ್ರಥಮ ಏಕ ಋಕಾರಾಂತವಾದ ಶಬ್ದ ಭ್ರಾತೃ ಶಬ್ದ ಅದು. ರಾವಣೇನ ತೃತೀಯ ಏಕ ಹತಃ ಪುಲ್ಲಿಂಗ ಪ್ರಥಮ ಏಕ ತತ್ಪ್ರತ್ಯಯಾಂತ ಶಬ್ದ ಕಥಂ ಅವ್ಯಯ ಕೇ ಯೂಯಂ ಕೇ ಅನ್ನೋದು
ಕಾಕೌಕೆ ನೀವ್ಯಾರು, ಯುಎಂ ನೀವೆಲ್ಲರೂ, ಕೆ ಯುಎಂ ಯುಎಂ ಅಹಂ ಆವಾಂ ವಯಂ ಇದ್ದ ಹಾಗೆ ತ್ವಂ ಯುವಾಂ ಯುಎಂ ತ್ರಿಲಿಂಗಕ ಪ್ರಥಮ ಬಹು. ಆಮೇಲೆ ಕೇನ ತೃತೀಯ ಏಕ, ದುಃಖೇನ ತೃತೀಯ ಏಕ ಸ್ತ್ರೀ ನಪುಂಸಕಲಿಂಗ, ಪ್ರಾಪ್ತಾಃ ಪುಲ್ಲಿಂಗ ಪ್ರಥಮ ಏಕ ಸಾರಿ ಬಹು, ಪ್ರಾಪ್ತಃ ಪ್ರಾಪ್ತೌ ಪ್ರಾಪ್ತಾಃ, ಪ್ರಾಯೋಪವೇಶನಂ ನಪುಂಸಕಲಿಂಗ ಪ್ರಥಮ ಏಕ ದ್ವಿತೀಯ ಏಕ ಪ್ರಾಯೋಪವೇಶನವನ್ನು ಯಾಕೆ ಹೊಂದಿದ್ದೀರಿ ಅಂತ. ಮೇಘ ಅವರು ಹೇಳಿ. ಸಂಪಾತಿ ನೇತ್ಯಭಿಹಿತ ಅಭಿಹಿತಾಃ, ಸಂಪಾತಿ ನೇತ್ಯಭಿಹಿತಾಃ, ಸಂಪಾತಿ ನೇತ್ಯಭಿಹಿತಾಃ, ಪ್ರತ್ಯೂಚುಸ್ತೆ ಪ್ಲವಂಗಮಾಃ, ಪ್ರತ್ಯೂಚುಸ್ತೆ ಪ್ಲವಂಗಮಾಃ, ಪ್ರತ್ಯೂಚುಸ್ತೆ ಪ್ಲವಂಗಮಾಃ, ಸೌಮ್ಯದಾಶರಥೇರ್ಭಾರ್ಯಾಂ, 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 ರಾಕ್ಷಸೋ ರಾವಣೋ ಹರತ್, ರಾಕ್ಷಸೋ ರಾವಣೋ ಹರತ್, ರಾಕ್ಷಸೋ ರಾವಣೋ ಹರತ್. ಸಂಪಾತಿನ ಸಂಪಾತಿ ಹೀಗೆ ತನ್ನ ಜಟಾಯುವಿನ ಬಗ್ಗೆ ರಾವಣನಿಂದ ಸಂಹರಿಸಿದ್ದರ ಬಗ್ಗೆ ಕೇಳಿದ ಪ್ರಶ್ನೆಯನ್ನ ಗಮನಿಸಿ ಸಂಪಾತಿನ ಇತ್ಯಭಿಹಿತ ಅಭಿಹಿತಾ ಸಂಪಾತಿ ಪ್ರತ್ಯುತ್ತರವನ್ನ ಕೇಳಿದಾಗ ಪ್ಲವಂಗಮಾಹ ತೇ ಪ್ರತ್ಯೂಚುಹು, ಪ್ಲವಂಗಮ ಅಂದರೆ ಕಪಿಗಳು, ಕಪಿಗಳು ತೇ ಪ್ರತ್ಯೂಚುಹು ವಾಪಾಸು ಆ ಸಂಪಾತಿಗೆ ಹೇಳಿದವು. ಸೌಮ್ಯ, ಓ ಆತ್ಮೀಯನೇ ಸಂಪಾತಿ ಅಂತ ಅರ್ಥ. ಸೌಮ್ಯ ಅಂದರೆ ಆತ್ಮೀಯ ಅನ್ನುವ ಅರ್ಥದಲ್ಲಿ ಅಥವಾ ಸಮಾಧಾನ ಚಿತ್ತ ಅನ್ನುವ ಅರ್ಥದಲ್ಲಿ ಹೇಳುದು ಸೌಮ್ಯ. ದಾಶರಥೇಹೇ ದಾಶರಥಿಯ ಭಾರ್ಯಾಂ ಹೆಂಡತಿಯನ್ನು ರಾಕ್ಷಸಃ ರಾವಣ ಅಹರತ್, ರಾಕ್ಷಸನಾದ ರಾವಣನು ಅಪಹಾರ ಮಾಡಿದ. ಸಂಪಾತಿನ ಇತ್ಯಭಿಹತಾ ಅಭಿಹಿತಾಃ ತೇ ಪ್ಲವಂಗಮಾಃ ಪ್ರತ್ಯೂಚು, ಸಂಪಾತಿಯಿಂದ ಹೇಳಲ್ಪಟ್ಟಂತಹ ಕಪಿಗಳ ಗುಂಪು ವಾಪಾಸು ಸಂಪಾತಿಗೆ ಹೀಗೆ ಹೇಳಿದವು. ಎಲೈ ಸೌಮ್ಯನೇ, ದಾಶರಥಿಯ ಮಡದಿಯಾದ ಸೀತೆಯನ್ನ ರಾಕ್ಷಸನಾದ ರಾವಣನು ಅಪಹರಿಸಿದನು. ಸಂಪಾತಿನ ತೃತೀಯ ಏಕ ಇತಿ ಅವ್ಯಯ ಅಭಿಹಿತಾಃ ಪುಲ್ಲಿಂಗ ಪ್ರಥಮಾಬಹು ಪ್ರತ್ಯೂಚುಹು ಉವಾಚ ಊಚತುಃ ಊಚುಃ ಲಿಟ್ ಪ್ರಥಮಾಬಹು ತೇ ಪ್ರಥಮ ಬಹು ಪ್ಲವಂಗಮಾಃ ಪುಲ್ಲಿಂಗ ಪ್ರಥಮಾಬಹು ಪ್ಲವಿತ್ವಾ ಗಚ್ಛಂತಿ ಇತಿ ಪ್ಲವಂಗಮಾಃ ಹಾರ್ತ ಪ್ಲವನ ಅಂದರೆ ಹಾರುವುದು, ಹಾರ್ತಾ ಹಾರ್ತಾ ಹೋಗ್ತಾರೆ. ಸೌಮ್ಯ ಸಂಬೋಧನ ದಾಶರಥೇ ಷಷ್ಠಿ ಏಕ ದಾಶರಥಿ ಶಬ್ದ, ಭಾರ್ಯಾಂ ಸ್ತ್ರೀಲಿಂಗ ದ್ವಿತೀಯ ಏಕ, ರಾಕ್ಷಸಃ ಪುಲ್ಲಿಂಗ ಪ್ರಥಮ ಏಕ, ರಾವಣ ಪುಲ್ಲಿಂಗ ಪ್ರಥಮ ಏಕ, ಅಹರತ್ ಹೃಂಹರಣೆ ಲಂಗ್ ಪ್ರಥಮ ಏಕ. ನವನೀತಿಯವರು ಹೇಳಿ. ಪಶ್ಯನ್ಸ್ತಂ ಪಥಿ ಗಚ್ಛಂತಂ, ಪಶ್ಯಸ್ತಂ ಪಥಿ ಗಚ್ಛಂತಂ, ಪಶ್ಯಸ್ತಂ ಪಥಿ ಗಚ್ಛಂತಂ, ಪಕ್ಷೀಂದ್ರೋ ರಾಘವ ಪ್ರಿಯ, ಪಕ್ಷೀಂದ್ರೋ ರಾಘವ ಪ್ರಿಯ, ಪಕ್ಷೀಂದ್ರೋ ರಾಘವ ಪ್ರಿಯ, ನಿವಾರಯನ್ ಹತಸ್ತೇನ, ನಿವಾರಯನ್ ಹತಸ್ತೇನ, ನಿವಾರಯನ್ ಹತಸ್ತೇನ, ರಾಮೇಣ ಕಿಲ ಸಂಸ್ಕೃತ, ರಾಮೇಣ ಕಿಲ ಸಂಸ್ಕೃತ, ರಾಮೇಣ ಕಿಲ ಸಂಸ್ಕೃತ. ಪಥಿ ರಾಘವ ಪ್ರಿಯ ಪಕ್ಷೀಂದ್ರ ಪಥಿ ಗಚ್ಛಂತಂ ತಂ ಪಶ್ಯನ್ ನಿವಾರಯನ್ ತೇನ ಹತಃ ರಾವಣೇನ ತೇನ ಹತಃ ರಾಮೇಣ ಸಂಸ್ಕೃತಃ. ರಾಘವ ಪ್ರಿಯ
ದಶರಥನಿಗೆ ಅತ್ಯಂತ ರಾಘವ ಅಂದರೆ ದಶರಥ. ದಶರಥನನ್ನು ತುಂಬ ಆತ್ಮೀಯವಾಗಿ ಹೊಂದಿ ಅಂದರೆ ಗೆಳೆತನ ಇತ್ತು. ದಶರಥನಿಗೆ ಗೆಳೆತನ ಇತ್ತು, ಆದ್ದರಿಂದಾಗಿ ರಾಮನಿಗೂ ರಾಮನ ಮೇಲೂ ಪ್ರೀತಿ ಇತ್ತು. ಯಾಕೆಂದರೆ ಈ ಜನಸ್ಥಾನಕ್ಕೆ ಬರುವಾಗಲೇ ಆರಂಭದಲ್ಲೇ ಈ ಜಟಾಯು ಭೇಟಿಯಾಗಿದ್ದ, ಹಾಗೆ ನಿಮ್ಗೆ ಏನೇ ಬೇಕಿದ್ರು ನನ್ನ ಹತ್ರ ಕೇಳಿ ಅಂತ ಕೇಳಿದ್ದ. ಅದಕ್ಕೆ ಅವನು ಸಿಕ್ಕಿದ ನಿನ್ನ ಈ ಕೋರಿಕೆ ಏನಿದೆ ಅದು ನನಗೆ ಸಂತೋಷ ಆಗಿದೆ ಅಂತ ಮಾತಾಡಿ ಅವರಲ್ಲಿರುವುದು ಗೊತ್ತಿತ್ತು ಅವನಿಗೆ, ಜಟಾಯುವಿಗೆ. ಅವರು ಬಂದಿರುವುದು ಇದೆಲ್ಲವೂ ತಿಳಿದು ದಶರಥನ ಮಕ್ಕಳು ಅಂದರೆ ನನ್ನ ಮಕ್ಕಳು, ದಶರಥನ ಸೊಸೆ ಅಂದರೆ ನನ್ನ ಸೊಸೆ ಅಂತ ಹೀಗೆ ಹೇಳಿ ಹೋಗಿರ್ತಾನೆ. ಅಂಥವನು ಈಗ ಸೀತೆಯನ್ನು ಎಳ್ಕೊಂಡು ಹೋಗುವಾಗ ಎದುರುಗಡೆ ಬಂದಿದ್ದಾನೆ. ಗಚ್ಚಂತಂ, ಪಕ್ಷಿಗಳ ಒಡೆಯನಾದ ಜಟಾಯು, ಪಥಿ ಗಚ್ಚಂತಂ, ದಾರಿಯಲ್ಲಿ ಹೋಗ್ತಾ ಇರುವಂತಹ ರಾವಣನನ್ನು ಕಂಡಿದ್ದಾನೆ. ಕಂಡಿದ್ದು ಮಾತ್ರ ಅಲ್ಲ, ನಿವಾರಯನ್, ತಡೆದಿದ್ದಾನೆ. ಹಾಗೆ ನಿವಾರಿಸುತ್ತಿರುವಾಗ ತೇನ ಹತಃ, ರಾವಣನಿಂದ ಪೆಟ್ಟು ತಿಂದಿದ್ದಾನೆ. ರಾಮೇಣ ಸಂಸ್ಕೃತ, ರಾಮ ಆನಂತರ ಮೃತಿ ಹೊಂದಿದ ಜಟಾಯುವಿಗೆ ಸಂಸ್ಕಾರವನ್ನು ಮಾಡಿದ್ದಾನೆ, ದಹನಾದಿ ಸಂಸ್ಕಾರಗಳನ್ನು ಮಾಡಿ. ಅರಣ್ಯಕಾಂಡದಲ್ಲಿ ಸುಮಾರು 70ನೇ ಅಧ್ಯಾಯ ಅನ್ಸುತ್ತೆ, 68-69 ಈ ಅಧ್ಯಾಯದಲ್ಲಿ ಅವರ ಭೇಟಿ ಅತ್ಯಂತ ಅದ್ಭುತ. ಅವನು ಆ ಪಕ್ಷಿಯಾದರೂ ಕೂಡ ತನ್ನ ಮೇಲೆ ಇಷ್ಟು ಕಾಳಜಿ ತೋರಿಸಿ ತನ್ನ ಮಡದಿಯಾದ ಸೀತೆಯನ್ನು ಎಳ್ಕೊಂಡು ಹೋಗುವಾಗ ಪ್ರಾಣವನ್ನು ಒತ್ತೆ ಇಟ್ಟು ರಕ್ಷಣೆ ಮಾಡಿದ್ದಾನೆ ಅನ್ನುವ ಕಾರಣಕ್ಕಾಗಿ ಅದನ್ನು ತನ್ನ ತೊಡೆ ಮೇಲೆ ಇರಿಸಿಕೊಂಡು ಅದರ ಬಾಯಿಯಿಂದ ಬಂದ ಕೊನೆಯ ಸೀತೆಯ ಕುರಿತಾದ ಮಾತುಗಳನ್ನು ಕೇಳ್ತಾ ಅದು ಪ್ರಾಣ ಬಿಟ್ಟಾಗ ಕಟ್ಟಿಗೆಗಳನ್ನು ತರಿಸಿ ತಾನೇ ಸ್ವತಃ ಪಿತೃಮೇಧದ ಮಂತ್ರಗಳನ್ನು ಹೇಳಿ ಅದಕ್ಕೆ ಕೊಳ್ಳಿ ಇಟ್ಟು ಅಲ್ಲೇ, ಅಂದರೆ ಅದಕ್ಕಿಂತ ಮುಂಚೆ ಅವನು ಸ್ನಾನ ಮಾಡಿ ಪ್ರಾಣಿಗಳನ್ನು ಬೇಟೆಯಾಡಿ, ಅಲ್ಲಿ ಏನು ಬೇರೆ ಸಿಗ್ತಿರಲಿಲ್ಲ, ಪ್ರಾಣಿಗಳನ್ನು ಬೇಟೆಯಾಡಿ ಅದರ ಅಂದರೆ ಕ್ಷತ್ರಿಯರಾದ್ರಿಂದಾಗಿ ಅದರ ದೇಹದ ಭಾಗಗಳನ್ನೇ ಪಿಂಡವಾಗಿಸಿ ಅವುಗಳಿಗೆ ಅಂದರೆ ಆಹಾರಕ್ಕೆ ಅಂತ ಇರುವ ಪ್ರಾಣಿಗಳು ಅಂತ ಇರ್ತವೆ, ಅದು ಬೇಕಾದಷ್ಟು ಇರುತ್ತೆ. ಈಗಿದ ಹಾಗೆ ಅದು ಮೋಜಿಗಾಗಿ ಅಲ್ಲ, ಶ್ರಾದ್ದದ ಪಿಂಡಗಳನ್ನು ಇಟ್ಟು ಬಳಿಕ ತರ್ಪಣಾದಿಗಳನ್ನು ಕೊಟ್ಟು ಪಿತೃಮೇಧ ಸೂಕ್ತಗಳನ್ನು ಹೇಳಿ ಯಾರು ಬದುಕಿನುದ್ದಕ್ಕೂ ಅಗ್ನಿಹೋತ್ರಾದಿ ಕರ್ಮಗಳನ್ನು ಮಾಡುತ್ತಾನೋ, ಯಾರು ಬದುಕಿನುದ್ದಕ್ಕೂ ಶ್ರೇಷ್ಠವಾದ ಸತ್ಕರ್ಮಗಳಿಂದಲೇ ಜೀವನವನ್ನು ಕಳೆದಿರ್ತಾನೋ, ನಿರಂತರ ಶಾಸ್ತ್ರಾಧ್ಯಯನವನ್ನು ಮಾಡಿ ಭಗವಂತನ ಪ್ರೀತಿಯನ್ನು ಸಂಪಾದಿಸುವುದಕ್ಕಾಗಿ ಅರ್ಹವಾದ ಕರ್ತವ್ಯಗಳನ್ನು ನಿರ್ವಹಿಸ್ತಾ ಇರ್ತಾನೋ, ಅವರೆಲ್ಲ ಯಾವ ಲೋಕಕ್ಕೆ ಹೋಗ್ತಾರೆ ಅದೇ ಲೋಕಕ್ಕೆ ಈ ಜಟಾಯು ಕೂಡ ಹೋಗ್ಲಿ, ಇದು ನನ್ನ ಮಾತು ಅಂತ ಅಲ್ಲಿ ಘೋಷಣೆ ಮಾಡುತ್ತಾನೆ. ಹೀಗೆ ಆ ಸಂಸ್ಕಾರವಾದ ಕಾರ್ಯವನ್ನ ಕಪಿಗಳೆಲ್ಲ ಆ ಸಂಪಾತಿಗೆ ಹೇಳುತ್ತಾರೆ. ಪಶ್ಯನ್ ತಂ, ಪಶ್ಯನ್ ಸ್ತಂ, ಪಶ್ಯನ್ ಶತ್ರುಪ್ರತ್ಯಯಂತ ಶಬ್ದ ಪುಲ್ಲಿಂಗ ಪ್ರಥಮ ಏಕ, ತಂ ದ್ವಿತೀಯ ಏಕ, ಪಥಿ ಸಪ್ತಮಿ ಏಕ, ಪಂಥಾ ಪಥಿನ್ ಶಬ್ದ, ಗಚ್ಚಂತಂ ದ್ವಿತೀಯ ಏಕ, ಗಚ್ಚನ್ ಗಚ್ಚಂತೌ ಗಚ್ಚಂತಃ ಗಚ್ಚಂತಂ, ಪಕ್ಷೀಂದ್ರ ಪಕ್ಷೀಣಾಂ ಇಂದ್ರ ಪುಲ್ಲಿಂಗ ಪ್ರಥಮ ಏಕ, ರಾಘವಸ್ಯ ಪ್ರಿಯ ರಾಘವ ಪ್ರಿಯ ಪುಲ್ಲಿಂಗ ಪ್ರಥಮ ಏಕ, ನಿವಾರಯನ್ ಶತ್ರುಪ್ರತ್ಯಯಂತ ಶಬ್ದ ಪುಲ್ಲಿಂಗ ಪ್ರಥಮ ಏಕ, ಹತಃ ಪುಲ್ಲಿಂಗ ಪ್ರಥಮ ಏಕ, ತೇನ ತೃತೀಯ ಏಕ, ರಾಮೇಣ ತೃತೀಯ ಏಕ, ಕಿಲ ಅವ್ಯಯ ಸಂಸ್ಕೃತ ಪುಲ್ಲಿಂಗ ಪ್ರಥಮ ಏಕ. ಸಂಸ್ಕಾರಯುಕ್ತವಾದದ್ದು ಸಂಸ್ಕೃತ ಅಂದರೆ. ಶುಭ ಅವರು ಹೇಳಿ. ರಾಮ ಸುಗ್ರೀವಯೋ ಸಖ್ಯಂ. ರಾಮ ಸುಗ್ರೀವಯೋ ಸಖ್ಯಂ, ರಾಮ ಸುಗ್ರೀವಯೋ ಸಖ್ಯಂ. ಅಥಾಭೂತ್ ವಾಲಿನೋ ವದಾತ್, ಅಥಾಭೂತ್ ವಾಲಿನೋ ವದಾತ್.
ಅತಾಭೂತ್ ವಾಲಿನೋ ವದಾತ್ ವಯಂ ತಯೋರ್ ನಿಯೋಗೇನ ವಯಂ ತಯೋರ್ ನಿಯೋಗೇನ ತಾಂ ದೇವಿ ಮೃಗಯಾಮಹೇ ತಾಂ ದೇವಿ ಮೃಗಯಾಮಹೇ ತಾಂ ದೇವಿ ಮೃಗಯಾಮಹೇ ರಾಮ ಸುಗ್ರೀವರಿಗರು ಇಬ್ಬರಿಗೆ ಕಾಡಿಗೆ ಬಂದ ಮೇಲೆ ಒಂದು ಸಖ್ಯ ಆಯಿತು. ಅವನು ಸೀತೆಯನ್ನು ಹುಡ್ಕೊಂಡು ಬಂದ, ಅವರಿಬ್ಬರ ಮಧ್ಯದಲ್ಲಿ ಒಳ್ಳೆಯ ಗೆಳೆತನ ಆಯಿತು. ಅದು ಹೇಗೆ ಅಂದರೆ ವಾಲಿನೋ ವಧಾತ್, ವಾಲಿಯನ್ನು ನಿಗ್ರಹಿಸಬೇಕಾದ ಅನಿವಾರ್ಯತೆ ಬಂತು, ಆದ್ದರಿಂದಾಗಿ ವಾಲಿಯ ವಧೆಯಿಂದ ಸುಗ್ರೀವನಿಗೆ ರಾಮನ ಜೊತೆಗೆ ಸಖ್ಯ ಗಟ್ಟಿಯಾಯಿತು. ವಯಂ ನಾವೆಲ್ಲರೂ ಕೂಡ ತಯೋಹ ರಾಮ ಮತ್ತು ಸುಗ್ರೀವರ ನಿಯೋಗೇನ ಆದೇಶದಂತೆ ತಾಂ ಆ ಸೀತಾಂ ದೇವೀಂ ಮೃಗಯಾಮಹಿ ಹುಡುಕ್ತಾ ಇದ್ದೇವೆ, ಹುಡುಕ್ಲಿಕ್ಕೆ ಹೊರಟಿದ್ದೇವೆ, ಹುಡುಕ್ತಾ ಇದ್ದೇವೆ. ರಾಮಶ್ಚ ಸುಗ್ರೀವಶ್ಚ ರಾಮ ಸುಗ್ರೀವೌ ತಯೋಹ ರಾಮ ಸುಗ್ರೀವಯೋಹ ಸಖ್ಯಂ ದ್ವಿತೀಯ ಏಕ ಅಥ ಅವ್ಯಯ ಅಭೂತ್ ಲುಂಗ್ ಪ್ರಥಮ ಏಕ ವಾಲಿನಃ ಷಷ್ಠಿ ಏಕ ವಧಾತ್ ಪಂಚಮಿ ಏಕ ವಯಂ ಪ್ರಥಮ ತ್ರಿಲಿಂಗ ಕಃ ಬಹು ಅಹಂ ಆವಾಂ ವಯಂ ತಯೋಹ ಷಷ್ಠಿ ಷಷ್ಠಿ ದ್ವಿವಚನ ತ ನಿಯೋಗೇನ ತೃತೀಯ ಏಕ ತಾಂ ದೇವೀಂ ಸಹ ಸಾ ತೇತಾಃ ತಾಂ ತೇತಾಃ ದ್ವಿತೀಯ ಏಕ ದೇವೀಂ ದ್ವಿತೀಯ ಏಕ ಮೃಗಯಾಮಹೇ ಮೃಗ ಅನ್ವೇಷಣೆಯಂತ ಲಟ್ ಪ್ರಥಮ ಬಹು ಸುಪ್ರಿಯ ಅವರು ಸಮತೀತಸ್ಸ ಸಮಯಃ ಸಮತೀತಸ್ಸ ಸಮಯಃ ಸಮತೀತಸ್ಸ ಸಮಯಃ ಸೀತಾಂ ನೋಪಲಭಾಮಹೇ ಸೀತಾಂ ನೋಪಲಭಾಮಹೇ ಸೀತಾಂ ನೋಪಲಭಾಮಹೇ ಉತ್ಕಟಾತ್ ಸಂಕಟಾತ್ ತಸ್ಮಾತ್ ಉತ್ಕಟಾತ್ ಸಂಕಟಾತ್ ತಸ್ಮಾತ್ ಉತ್ಕಟಾತ್ ಸಂಕಟಾತ್ ತಸ್ಮಾತ್ ವಯಂ ಪ್ರಾಯಮುಪಾಸ್ಮಹೇ ವಯಂ ಪ್ರಾಯಮುಪಾಸ್ಮಹೇ ವಯಂ ಪ್ರಾಯಮುಪಾಸ್ಮಹೇ ಸಹ ಸಮಯಃ ಸಮತೀತಃ ಸುಗ್ರೀವ ನಮಗೆ ಕೊಟ್ಟ ಆದೇಶದ ಕಾಲ ಕಳೆದು ಹೋಗಿದೆ. ಸೀತಾಂ ನೋಪಲಭಾಮಹೆ, ಸೀತೆಯನ್ನು ನಾವು ಏನ್ ಮಾಡಿದ್ರೂ ಹುಡುಕ್ಲಿಕ್ಕಾಗ್ಲಿಲ್ಲ, ನಾವು ಉಪಲಭಾಮಹೆ ಪಡೆಯಲಾಗಲಿಲ್ಲ. ಉಪಲಭ್ಯವಾಗುವುದು ಅಂದ್ರೆ ಸಿಗುವುದು, ನ ಉಪಲಭ್ಯ ನೋಪಲಭಾಮಹೆ ನಮಗೆ ಪಡೀಲಿಕ್ಕಾಗ್ಲಿಲ್ಲ. ಉತ್ಕಟಾತ್ ಸಂಕಟಾತ್ ತಸ್ಮಾತ್, ಇಂತಹ ರಾಮನ ಕಾರ್ಯವನ್ನು ಮಾಡ್ಲಿಕ್ಕಾಗ್ಲಿಲ್ಲ, ಸುಗ್ರೀವನ ಆದೇಶವನ್ನು ಪಾಲಿಸ್ಲಿಕ್ಕಾಗ್ಲಿಲ್ಲ ಅನ್ನುವ ಮಹಾ ಸಂಕಟದಿಂದ ವಯಂ ನಾವೆಲ್ಲರೂ ಕೂಡ ಪ್ರಾಯಂ ಉಪಾಸ್ಮಹೆ ಪ್ರಾಯೋಪವೇಶಕ್ಕೆ ಕುಳಿತಿರುವವು. ಪ್ರಾಯ ಅಂದರೆ ಅನಶನ ವ್ರತ ಅಂತ, ಅನಶನ ವ್ರತವನ್ನು ಹಸಿದುಕೊಂಡೇ ಪ್ರಾಣ ನೀಗುವ ಕಾರ್ಯಕ್ಕಾಗಿ ನಾವು ತೊಡಗಿದ್ದೇವೆ ಅಂತ ಕಪಿಗಳೆಲ್ಲ ಸೇರಿ ಹೇಳುತ್ತಾರೆ. ಸಮತೀತಸ್ಸ ಸಮಯ, ಎಲ್ಲ ಮೂರು ಕೂಡ ಪ್ರಥಮ ವಿಭಕ್ತಿ ಏಕವಚನ ಪುಲ್ಲಿಂಗ. ಸಮ್ಯಕ್ ಅತೀತ ಸಮತೀತ ಸಹ ಸಮಯ ಸೀತಾಂ ದ್ವಿತೀಯ ಏಕ ನೋಪಲಭಾಮಹೇ ನ ಉಪಲಭಾಮಹೇ ಗುಣ ಉಪಲಭಾಮಹೇ ಲಟ್ ಉತ್ತಮ ಬಹು ಉಪ ಉಪಸರ್ಗ ಲಭೇ ಲಭಾವಹೇ ಲಭಾಮಹೇ ಉತ್ಕಟಾತ್ ಸಂಕಟಾತ್ ತಸ್ಮಾತ್ ಎಲ್ಲವೂ ಕೂಡ ಪಂಚಮಿ ಏಕ ವಯಂ ಪ್ರಥಮ ತ್ರಿಲಿಂಗಕ ಬಹು ಪ್ರಾಯಂ ದ್ವಿತೀಯ ಏಕ ಉಪಾಸ್ಮಹೇ ಇದು ಕೂಡ ಆಸ್ತೆ ಆಸ ಉಪವೇಶನೆ ಲಟ್ ಉತ್ತಮ ಬಹು ಸಾಕು. ಶ್ರೀ ಹರಿಪ್ರಿಯತಾ ಶ್ರೀಕೃಷ್ಣ.